ಪರಿಷತ್ ಉಪಸಭಾಪತಿಯಾಗಿ ಮರಿತಿಬ್ಬೇಗೌಡ ಆಯ್ಕೆಯಾಗಿದ್ದಾರೆ. 42 ಮತಗಳನ್ನು ಪಡೆದು ಮರಿತಿಬ್ಬೇಗೌಡ ಜಯಭೇರಿ ಬಾರಿಸಿದ್ದಾರೆ. ಮರಿತಿಬ್ಬೇಗೌಡ JDS ಪರಿಷತ್ ಸದಸ್ಯರಾಗಿರ್ತಾರೆ. ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಧರ್ಮಸೇನಾಗೆ 29 ಮತಗಳು ಲಭ್ಯವಾಗಿದೆ. ಹೀಗಾಗಿ ಸುಮಾರು 15 ಮತಗಳ ಅಂತರದಲ್ಲಿ ಮರಿತಿಬ್ಬೇಗೌಡ ಪರಿಷತ್ನ ಉಪಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ. ಸದನದ ಸದಸ್ಯನಾಗ್ತೀನಿ, ಉಪಸಭಾಪತಿ ಸ್ಥಾನವನ್ನು ಅಲಂಕಾರ ಮಾಡ್ತೀನಿ ಅಂತೇಳಿ ಎಂದೂ ಕನಸು ಕಂಡವನಲ್ಲ. ನನ್ನ ತಾತ ಅಜ್ಜಿ, ನನ್ನ ತಂದೆ ತಾಯಿ ಅವಿದ್ಯಾವಂತರು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಂಚೆದುಡ್ಡಿ ರೈತ ಕುಟುಂಬದಲ್ಲಿ ನಾನು ಹುಟ್ಟಿ ಬಂದನು. ಸುಮಾರು ಸಕ್ರಿಯ ರಾಜಕಾರಣಕ್ಕೆ ಬಂದು 30 ವರ್ಷಗಳಾಯಿತು. ಈ 30 ವರ್ಷಗಳ ಜೀವನದಲ್ಲಿ ನಾನು ಅನೇಕ ನೋವುಗಳನ್ನು ನಲುವುಗಳನ್ನು ಅನುಭವಿಸಿದ್ದೆ. ಇಂಧನ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ನನಗೆ ಬಹಳಷ್ಟು ಸಹಾಯವನ್ನು ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ನನಗೆ ಬಿ ಫಾರಂ ಕೊಟ್ಟವರು ಮೊಟ್ಟ ಮೊದಲ ಬಾರಿಗೆ. ಇದೇ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಕರೆಸಿ ನನಗೆ ಶಿವನ ಮೇಲೆ, ನನ್ನ ಮನದೇವರ ಮೇಲೆ ಅರಸಿ ಹಾರೈಸಿ ನನಗೆ ಬಿ ಫಾರಂ ಕೊಟ್ಟು ನೀನು ಗೆದ್ದು ಬರ್ತೀಯ, ಗೆದ್ದು ಬರಬೇಕು ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಂಥವರು ಈ ಸದನದಲ್ಲಿ. ಅವರೂ ಕೂಡ ಶಾಸಕರಾಗಿ ಈಗ ವಿಶ್ರಾಂತ ಜೀವನದಲ್ಲಿದ್ದಾರೆ, ಶ್ರೀಮಾನ್ ಹಸನಪ್ಪ ಅವರು. ಅವರನ್ನು ಕೂಡ ನಾನು ಇವತ್ತು ನೆನೆಸ್ತೇನೆ.